ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ ತ್ರಿಭುಜಕ್ಕೆ ಸಮರೂಪಿ ತ್ರಿಭುಜವನ್ನು ಹೇಗೆ ರಚಿಸೋದು ಅಂಥೇಳಿ ಕಲಿತಾ ಇದ್ದೇವೆ. ಸಮರೂಪಿ ತ್ರಿಭುಜವನ್ನು ಕೊಟ್ಟಿರುವಂತಹ ತ್ರಿಭುಜಕ್ಕೆ ಎರಡು ವಿಧಗಳಲ್ಲಿ ನಾವು ರಚಿಸಬಹುದಾಗಿರುತ್ತೆ. ಇದು ಅವರು ನೀಡಿರುವಂತಹ ಅನುಪಾತವನ್ನು ಅವಲಂಬಿಸಿರುತ್ತೆ. ಬಾಹುಗಳ ಅನುಪಾತ ಸಮಭಿನ್ನ ರಾಶಿಯಾಗಿದ್ದಾಗ ಅಂದರೆ ಛೇದಕ್ಕಿಂತ ಅಂಶ ಕಡಿಮೆ ಇರುತ್ತೆ ಮತ್ತು ಅನುಪಾತದ ಬೆಲೆ ಒಂದಕ್ಕಿಂತ ಕಡಿಮೆ ಇರುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ರಚಿಸಿರುವಂತಹ ದತ್ತ ತ್ರಿಭುಜದ ಒಳಭಾಗದಲ್ಲಿ ಸಮರೂಪಿ ತ್ರಿಭುಜ ಬರುತ್ತೆ. ಇನ್ನೊಂದು ವಿಧ ಅಂತ ಹೇಳಿದ್ರೆ ಬಾಹುಗಳ ಅನುಪಾತ ವಿಷಮ ಭಿನ್ನರಾಶಿ ಆಗಿದ್ದಾಗ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೇವೆ. ಈಗ ಈ ಒಂದು ರಚನೆಗೆ ನಾವು ಈಗಾಗಲೇ ಕಲಿತಿರುವಂತಹ ಯಾವ ಪರಿಕಲ್ಪನೆಯನ್ನು ಬಳಸ್ಕೊಳ್ತಿದ್ದೇವೆ ಒಮ್ಮೆ ಪುನರ್ಮನನ ಮಾಡೋದಾದರೆ, ನಾವು ಇಲ್ಲಿ ಸಮರೂಪಿ ತ್ರಿಭುಜಗಳ ನಿಬಂಧನೆ ಮತ್ತು ತೇಲ್ಸನ ಉಪಪ್ರಮೇಯ ಈ ಎರಡೂ ಪರಿಕಲ್ಪನೆಯನ್ನು ಬಳಸ್ಕೊಳ್ತೇವೆ. ಸಮರೂಪಿ ತ್ರಿಭುಜಗಳ ನಿಬಂಧನೆ ಏನನ್ನು ಹೇಳುತ್ತೆ? ಎರಡು ತ್ರಿಭುಜಗಳು ಸಮರೂಪಿಗಳಾಗಿರಬೇಕು ಅಂತ ಹೇಳಿದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಇದನ್ನು ನೀವು ಈಗಾಗಲೇ ತ್ರಿಭುಜಗಳ ಅಧ್ಯಾಯದಲ್ಲಿ ಕಲಿತಿದ್ದೀರಿ. ಆದರೆ ತ್ರಿಭುಜಗಳಿಗೆ ಬಂದಾಗ ಈ ಎರಡೂ ನಿಬಂಧನೆಗಳಲ್ಲಿ ಯಾವುದಾದರೂ ಒಂದು ನಿಬಂಧನೆ ತೃಪ್ತಿ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ನಿಬಂಧನೆ ಸಹ ತೃಪ್ತಿಯಾಗಿರುತ್ತೆ. ಅಂದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತೆ. ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇರುವಂತೆ ನಾವು ರಚಿಸಿದ್ವಿ ಅಂತ ಹೇಳಿದ್ರೆ ಅವುಗಳ ಅನುರೂಪ ಕೋನಗಳು ಸಹ ಸಮವಾಗಿರುತ್ತೆ. ಇದನ್ನು ನಾವು ಒಂದು ತ್ರಿಭುಜದ ಎರಡು ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಇತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳ ಸಮರೂಪಿ ಅಂತ ಹೇಳ್ಬೋದು ಅಂಥೇಳಿ ತ್ರಿಭುಜಗಳ ಸಮರೂಪತೆಯ ಕೋನ ಕೋನ ನಿರ್ಧಾರಕ ಗುಣದಲ್ಲಿ ಕಲಿತಿದ್ದೇವೆ ಅಲ್ವಾ. ಈ ಎರಡು ಪರಿಕಲ್ಪನೆಗಳನ್ನು ಬಳಸ್ಕೊಂಡು ನಾವೀಗ ಕೊಟ್ಟಿರುವಂತಹ ತ್ರಿಭುಜಕ್ಕೆ ಸಮರೂಪಿ ತ್ರಿಭುಜವನ್ನು ರಚಿಸ್ತೇವೆ. ಇಲ್ಲಿ ನೋಡಿ, ಇದು ತೇಲ್ಸನ ಉಪ ಪ್ರಮೇಯ ಆಗಿದೆ. ಇಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಡಿ ಇ ಸಿ ತ್ರಿಭುಜಗಳನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಡಿ ಇ ಎ ಬಿಗೆ ಸಮಾಂತರ ಸರಳ ರೇಖೆಯಾಗಿದೆ. ಆಗ ಎ ಸಿ ಬಾಹು ಇ ಸಿ ಬಾಹುವಿನ ಅನುಪಾತ, ಬಿ ಸಿ ಬಾಹು ಮತ್ತು ಡಿ ಸಿ ಬಾಹುವಿನ ಅನುಪಾತ, ಹಾಗೆ ಎ ಬಿ ಬಾಹು ಮತ್ತು ಡಿ ಇ ಬಾಹುವಿನ ಅನುಪಾತಗಳು ಪರಸ್ಪರ ಸಮ ಇರುತ್ತೆ ಅಲ್ವಾ. ನಾವು ಇಲ್ಲಿ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ರಚಿಸಿದ್ರೆ ಸಾಕು, ಆ ಉಂಟಾದಂತಹ ಹೊಸ ತ್ರಿಭುಜ ಕೊಟ್ಟಿರುವಂತಹ ತ್ರಿಭುಜಕ್ಕೆ ಸಮರೂಪಿಯಾಗಿ ಇರುತ್ತೆ. ಈ ಒಂದು ಪರಿಕಲ್ಪನೆಯನ್ನೇ ನಾವು ಬಳಸ್ಕೊಳ್ತೇವೆ. ಇಲ್ಲಿ ಗಮನಿಸಿ, ನೀವು ಗಮನಿಸ್ತಾ ಇದ್ರೆ ಈ ಕಚ್ಚಾ ಆಕೃತಿಯನ್ನು, ನಮಗೆ ಕೊಟ್ಟಿರುವಂತಹ ತ್ರಿಭುಜ ಎ ಬಿ ಸಿ ಆಗಿದೆ. ನಾವು ಎ ಡ್ಯಾಶ್ ಸಿ ಡ್ಯಾಶನ್ನು ಎ ಸಿಗೆ ಸಮಾಂತರವಾಗಿ ರಚಿಸ್ಕೊಂಡ್ವಿ ಅಂತ ಹೇಳಿದ್ರೆ ಈ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎ ಬಿ ಸಿ ತ್ರಿಭುಜಕ್ಕೆ ಸಮರೂಪಿಯಾಗಿರುತ್ತೆ. ಈ ಸಮಾಂತರ ಸರಳ ರೇಖೆಯನ್ನು ಹೇಗೆ ರಚಿಸ್ಕೊಳ್ಳೋದು? ಅನುರೂಪ ಕೋನಗಳು ಪರಸ್ಪರ ಸಮ ಇರುವಂತೆ. ಇಲ್ಲಿ ಕೋನ ಸಿ ಎಷ್ಟಿರುತ್ತೋ ಅಷ್ಟೇ ಕೋನವನ್ನು ನಾವು ಈ ಬಿಂದುವಿನಲ್ಲಿ ಯಾಕೆ ರಚಿಸಬೇಕು? ನಮಗೆ ನೀಡಿರುವ ಅನುಪಾತದಲ್ಲಿ ಈ ಬಿಂದು ಇದೆ, ಅದನ್ನು ಹೇಗೆ ರಚಿಸ್ಕೊಳ್ಳೋದು? ಈಗಾಗಲೇ ನಿಮಗೆ ಗೊತ್ತಿದೆ, ರೇಖಾಖಂಡವನ್ನು ವಿಭಾಗಿಸಬೇಕಾದ್ರೆ ನೀಡಿರುವ ಅನುಪಾತದಲ್ಲಿ ಹೇಗೆ ರಚಿಸ್ಕೊಳ್ತೇವೆ ಅಂತೆ. ಇಲ್ಲೂ ಸಹ ನಾವೊಂದು ಸಮರೂಪಿ ತ್ರಿಭುಜವನ್ನೇ ರಚಿಸ್ಕೊಳ್ತೀವಿ. ಈ ಸಮರೂಪಿ ತ್ರಿಭುಜದ ಬಾಹು ಕೊಟ್ಟಿರುವ ಅನುಪಾತದಲ್ಲಿರುತ್ತೆ. ಅಲ್ಲಿ ನಾವು ಸಮಾಂತರ ಸರಳ ರೇಖೆಯನ್ನು ಹೇಳಿದಾಗ ಈ ಬಿ ಸಿ ಬಾಹು ಸಹ ಇಲ್ಲಿ ರಚಿಸಿದಂತಹ ಬಾಹುವಿನ ಅನುಪಾತದಲ್ಲಿಯೇ ವಿಭಾಗ ಆಗತ್ತೆ ಅಲ್ವಾ. ಸೊ ಈಗ ನಾವು ಈ ಒಂದು ಪರಿಕಲ್ಪನೆಯನ್ನು ಬಳಸಿ ರಚನೆಯ ಹಂತಗಳನ್ನು ನೋಡ್ತಾ ರಚನೆಯನ್ನು ಮಾಡೋಣ. ಅದಕ್ಕಾಗಿ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ, ಲೆಕ್ಕವನ್ನು. ಸಮಸ್ಯೆ ಈ ರೀತಿಯಾಗಿದೆ, ನನ್ನೊಂದಿಗೆ ನೀವು ಸಹ ಸಮಸ್ಯೆಯನ್ನು ಓದ್ಕೊಳ್ಳಿ. ಎ ಬಿ ಈಕ್ವಲ್ಸ್ 4 ಸೆಂಟಿಮೀಟರ್, ಎ ಸಿ ಈಕ್ವಲ್ಸ್ 5 ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ಸ್ 6 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ರಚಿಸಿ. ಇಲ್ಲಿ ಎ ಬಿ ಸಿ ತ್ರಿಭುಜ ರಚಿಸೋದಕ್ಕೆ 3 ಬಾಹುಗಳನ್ನು ನೀಡಿದ್ದಾರೆ. ಹಾಗೆ ಬೇರೆ ಬೇರೆ ಕಂಡೀಷನ್ ಕೊಡಬಹುದು, ಎರಡು ಬಾಹು ಮತ್ತು ಅವುಗಳಿಂದ ಉಂಟಾಗುವ ಕೋನ, ಅಥವಾ ಒಂದು ಬಾಹು ಮತ್ತು ಅವುಗಳಿಂದ ಉಂಟಾಗುವಂತಹ ಕೋನ. ಇವುಗಳ ರಚನೆ ನಮಗೆ ಈಗಾಗಲೇ ಇಂದಿನ ತರಗತಿಯಲ್ಲಿ ಗೊತ್ತಿದೆ. ಈಗ ಕೊಟ್ಟಿರುವಂಥದ್ದು 3 ಬಾಹುಗಳನ್ನು ನೀಡಿದಾಗ ತ್ರಿಭುಜದ ರಚನೆ. ಈ ತ್ರಿಭುಜಕ್ಕೆ ನಾವು ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕು. ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ಎ ಬಿ ಸಿ ತ್ರಿಭುಜದ ಅನುರೂಪ ಬಾಹುಗಳ 1/2 ಇರಬೇಕು. ಇದು ಲೆಕ್ಕ ಆಗಿದೆ. ಮೊದಲಿಗೆ ನಾವು ಕೊಟ್ಟಿರುವಂತಹ ತ್ರಿಭುಜವನ್ನು ರಚಿಸ್ಕೊಳ್ಳೋಣ. ಈಗಾಗಲೇ ಇದರ ಅಂತುಗಳು ನಮಗೆ
ತಿಳಿದಿದೆ. ಮೂರು ಬಾಹುಗಳಲ್ಲಿ ನೀವು ಯಾವುದೇ ಬಾಹುವನ್ನು ಪಾದವಾಗಿ ತೆಗೆದುಕೊಳ್ಳಬಹುದು. ನಾನಿಲ್ಲಿ ಎ ಬಿ ಬಾಹುವನ್ನು ಪಾದವಾಗಿ ತೆಗೆದುಕೊಳ್ತಿದ್ದೇನೆ. ಎ ಬಿನ ಅಳತೆ 4 ಸೆಂಟಿಮೀಟರ್ ಇದೆ. ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ ನಾನೇನು ಮಾಡ್ತಾ ಇದ್ದೀನಿ, ಎ ಬಿ ಬಾಹುವನ್ನು ರಚಿಸ್ತಾ ಇದ್ದೇನೆ. ನಂತರ ಏನು ಮಾಡ್ತಾ ಇದ್ದೇನೆ, ಏನ ಕೇಂದ್ರವಾಗಿಟ್ಟುಕೊಂಡು ಎ ಸಿನ 5 ಸೆಂಟಿಮೀಟರ್ ಇರುವಂತೆ ಕೈವಾರವದಲ್ಲಿ ತೆಗೆದುಕೊಂಡು ಎ ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಈ ಕಂಸವನ್ನು ಬಿ ಸಿನಿಂದ ಛೇದಿಸುವ ಸಲುವಾಗಿ ಬಿ ಸಿನ ಅಳತೆ 6 ಸೆಂಟಿಮೀಟರನ್ನು ಕೈವಾರದಲ್ಲಿ ತೆಗೆದುಕೊಂಡು ಬಿನ ಕೇಂದ್ರವನ್ನಾಗಿಟ್ಟುಕೊಂಡು ಈಗಾಗಲೇ ಎಳೆದ ಕಂಸವನ್ನು ಕತ್ತರಿಸ್ತಾ ಇದ್ದೇನೆ. ಈಗ ನನಗೆ ಸಿ ಬಿಂದು ದೊರಕುತ್ತೆ. ನಾನೀಗ ಅಳತೆ ಪಟ್ಟಿಯ ಸಹಾಯದಿಂದ ಎ ಸಿ ಮತ್ತು ಬಿ ಸಿ ಬಿಂದುಗಳನ್ನು ಪೆನ್ಸಿಲ್ನೊಂದಿಗೆ ಸೇರಿಸ್ತಾ ಇದ್ದೇನೆ. ನನಗೆ ಬೇಕಾದಂತಹ ಎ ಬಿ ಸಿ ತ್ರಿಭುಜ ದೊರಕಿದೆ ವಿದ್ಯಾರ್ಥಿಗಳೇ. ಎ ಬಿ 4 ಸೆಂಟಿಮೀಟರ್ ಇದೆ, ಎ ಸಿ 5 ಸೆಂಟಿಮೀಟರ್ ಇದೆ, ಹಾಗೂ ಬಿ ಸಿ 6 ಸೆಂಟಿಮೀಟರ್ ಇದೆ. ಈಗ ನಾನು ನನಗೆ ಬೇಕಾದಂತಹ ಅನುಪಾತಕ್ಕೆ ಎ ಬಿಯನ್ನು ವಿಭಾಗಿಸಿಕೊಳ್ಳುವ ಸಲುವಾಗಿ ಎನಲ್ಲಿ ಒಂದು ಲಘುಕೋನವನ್ನು ರಚಿಸಿಕೊಳ್ತಾ ಇದ್ದೇನೆ. ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ತ್ರಿಜ್ಯವನ್ನು ಬದಲಿಸದೆ ನಮಗೆ ಕೊಟ್ಟಿರುವ ಅನುಪಾತದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಿದೆ, 3. 3 ಭಾಗಗಳನ್ನಾಗಿ ಮಾಡ್ತಾ ಇದ್ದೀನಿ. ಎ ಕೇಂದ್ರವನ್ನಾಗಿ ಇಟ್ಟುಕೊಂಡು ಒಂದು ಭಾಗ ಮಾಡಿದೆ, ಅದು ಎ ಒನ್ನನ್ನು ಕೊಡ್ತು. ಈಗ ತ್ರಿಜ್ಯ ಬದಲಿಸದೆ ಎ ಒನ್ನನ್ನು ಕೇಂದ್ರವಾಗಿಟ್ಟುಕೊಂಡು ಎ ಟೂವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಎ ಟೂವನ್ನು ಕೇಂದ್ರವಾಗಿಟ್ಟುಕೊಂಡು ಎ ತ್ರೀಯನ್ನು ಮಾರ್ಕ್ ಮಾಡ್ತಾ ಇದ್ದೇನೆ. ಎ ಒನ್ ಎ ಟೂ ಎ ತ್ರೀ ಸಮವಾಗಿ ಇರುತ್ತೆ. ಈಗ ಛೇದದಲ್ಲಿರುವಂತಹ ಸಂಖ್ಯೆ ಯಾವುದು, ಛೇದದಲ್ಲಿರುವ ಸಂಖ್ಯೆ 3. ಹಾಗಾಗಿ 3ನೇ ಭಾಗಕ್ಕೆ ಬಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ಈಗ ನನಗೆ ಈ ಒಂದು ರೇಖೆ ಏನು ಎ 3 ಇದೆ, ಇದು 2:3 ವಿಭಾಗ ಆಗಬೇಕು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ, ಒಂದು ಸಮಾಂತರ ಸರಳ ರೇಖೆಯನ್ನು ಎಳಿತಾ ಇದ್ದೇನೆ A2ನಲ್ಲಿ. ಅದನ್ನು ಯಾವ ರೀತಿ ಎಳಿತಾ ಇದ್ದೀನಿ ಅಂತ ಹೇಳಿದ್ರೆ, A3ನಲ್ಲಿ ಉಂಟಾಗ್ತಿರುವಂತಹ ಕೋನದಷ್ಟೇ A2ನಲ್ಲಿ ನಾನು ರಚಿಸ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, ಈಗ ಒಂದು ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು A3ನಿಂದ ಒಂದು ಕಂಸವನ್ನು ಎಳೆದೆ. ಈಗ ಆ ತ್ರಿಜ್ಯವನ್ನು ಬದಲಿಸದೆ A2ವಿನಲ್ಲೂ ಸಹ ಕಂಸವನ್ನು ಎಳಿತಾ ಇದ್ದೇನೆ. ಈಗ A3ನಲ್ಲಿ ಎಳೆದಂತಹ ಕಂಸ A3 ರೇಖೆಯನ್ನು ಎಷ್ಟು ಛೇದಿಸ್ತಾ ಇದೆಯೋ ಆ ಬಿಂದುವಿನಿಂದ ನಾನು ಕೋನವನ್ನು ಅಳತೆ ಮಾಡಿಕೊಂಡು, ನಂತರ ಈಗ A2ವಿನಲ್ಲಿ ಎಳೆದ ಕಂಸ A3 ರೇಖೆಯನ್ನು ಛೇದಿಸ್ತಾ ಇರುವಂತಹ ಬಿಂದುವಿನಿಂದ ಈಗಾಗಲೇ ಎಳೆದ ಕಂಸವನ್ನು ನಾನು ಛೇದಿಸ್ತಿದ್ದೇನೆ. ಈಗ ಆ ಛೇದಿಸುವ ಬಿಂದು A2ವಿನ ಮುಖಾಂತರ ನಾನು ರೇಖೆಯನ್ನು ಎಳೆದ್ರೆ ಈ ರೇಖೆ A3Bಗೆ ಸಮಾಂತರವಾಗಿರುತ್ತೆ. ಕಾರಣ A3ಯಷ್ಟೇ ಕೋನವನ್ನು A2ವಿನಲ್ಲಿ ರಚಿಸಿದ್ದೇನೆ, ನಮಗೆ ಗೊತ್ತಿದೆ. ಒಂದು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮ ಇತ್ತು ಅಂದರೆ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗ್ತವೆ. ಈಗ ನೀವು ನೋಡಿ, ನಾನು ಈ ಒಂದು A3B ಬಾಹುವಿಗೆ A2ವಿನಲ್ಲಿ ಸಮಾಂತರ ಸರಳ ರೇಖೆಯನ್ನು ಎಳೆದಿದ್ದೇನೆ. ಈ ಸರಳ ರೇಖೆ ಈ A3 ಬಾಹುವನ್ನು 2:3 ವಿಭಾಗಿಸ್ತಾ ಇದೆ. ಈಗ ನಾವಿಲ್ಲಿ ರಚಿಸಿರುವಂಥದ್ದು ಸಮಾಂತರ ಸರಳ ರೇಖೆ ಆಗಿರೋದ್ರಿಂದ ಇಲ್ಲಿ ರಚಿಸಿದಂತಹ ಒಂದು ತ್ರಿಭುಜ ಸಮರೂಪಿ ತ್ರಿಭುಜ ಆಗಿರುತ್ತೆ. ಅಂದರೆ ತೇಲ್ಸನ ಪ್ರಮೇಯವನ್ನು ಇಲ್ಲಿ ನಾವು ಅನ್ವಯಿಸೋದಾದರೆ A2ವಿನಲ್ಲಿ ಎಳೆದಂತಹ ಸಮಾಂತರ ಸರಳ ರೇಖೆ ಈ ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಹಾಗಾಗಿ AB ಸಹ 2:3 ವಿಭಾಗ ಆಗ್ತಾ ಇದೆ. ಈಗ ನಾವು ರೇಖೆಯನ್ನು ಸೇರಿಸಿದ್ವಿ. ನಂತರ ನಾನೀಗೇನು ಮಾಡಬೇಕಾಗಿದೆ, ABCಯ ಒಳಗೆ ಸಮರೂಪಿ ತ್ರಿಭುಜವನ್ನು ರಚಿಸಬೇಕಾಗಿರೋದ್ರಿಂದ ಬಿನಲ್ಲಿ ಉಂಟಾಗ್ತಿರುವಂತಹ ಕೋನವನ್ನೇ B'ನಲ್ಲೂ ಸಹ ನಾನು ರಚಿಸಬೇಕಾಗಿದೆ. ಯಾಕೆಂದರೆ ಅಲ್ಲಿ ಒಂದು ಸಮಾಂತರ ಸರಳ ರೇಖೆಯನ್ನು ರಚಿಸಬೇಕು. ಈಗಾಗಲೇ ನೀವು ಕೋನವನ್ನು ಹೇಗೆ ಕಾಪಿ ಮಾಡೋದು, ಬಿನಲ್ಲಿ ಉಂಟಾಗುವ ಕೋನವನ್ನು B'ನಲ್ಲಿ ಹೇಗೆ ರಚಿಸೋದು ಅಂತ ನೋಡಿದ್ರಿ ಅಲ್ವಾ. A3ನಲ್ಲಿ ಉಂಟಾದ ಕೋನವನ್ನು A2ನಲ್ಲಿ ರಚಿಸೋದ್ರ ಮೂಲಕ ಅದೇ ಹಂತಗಳನ್ನು ಫಾಲೋ ಮಾಡಿ ನೀವು B'ನಲ್ಲಿ ಬಿ ಕೋನವನ್ನು ರಚಿಸ್ತಾ ಇದ್ದೀರಾ. ಈಗ ಈ ಎರಡೂ ಕಂಸಗಳು ಛೇದಿಸ್ತಾ ಇರುವಂತಹ ಬಿಂದುವಿನ ಮೂಲಕ B' ಮತ್ತು ಛೇದಿಸುವ ಬಿಂದುವನ್ನು ಸೇರಿಸಿ ನೀವು ರೇಖಾಖಂಡವನ್ನು ಎಳೆದ್ರಿ ಅಂತ ಹೇಳಿದ್ರೆ ಎ ಬಿ
ಡ್ಯಾಶ್ ಭಾಗಿಸು ಬಿ ಡ್ಯಾಶ್ ಬಿನಷ್ಟೇ ಎ ಸಿ ಡ್ಯಾಶ್ ಸಿ ಡ್ಯಾಶ್ ಸಿ ಇರುತ್ತೆ. ಇಲ್ಲಿ ಏನು ಎರಡು ಭಾಗಿಸು ಮೂರು ಇರುತ್ತೋ ಇಲ್ಲೂ ಸಹ ಎರಡು ಭಾಗಿಸು ಮೂರೇ ಇರುತ್ತೆ. ನಾವು ಇಲ್ಲಿ ಎರಡು ಅನುರೂಪ ಕೋನಗಳು ಪರಸ್ಪರ ಸಮ ಇರುವಂತೆ ನೋಡಿ, ಎ ಕೋನ ಎರಡೂ ತ್ರಿಭುಜಕ್ಕೂ ಉಭಯ ಸಾಮಾನ್ಯವಾಗಿದೆ. ಇನ್ನು ಬಿಗೆ ಅನುರೂಪವಾಗಿ ಬಿ ಡ್ಯಾಶ್ನಲ್ಲಿ ಒಂದು ಕೋನವನ್ನು ಸಮ ಇರುವಂತೆ ರಚಿಸಿ ನೀಡಿರುವ ಅನುಪಾತದಲ್ಲಿ ನಾವು ಸಮರೂಪಿ ತ್ರಿಭುಜವನ್ನು ರಚಿಸಿದ್ವಿ. ಈ ಅನುಪಾತ ಒಂದಕ್ಕಿಂತ ಕಡಿಮೆ ಇರುವುದರಿಂದ ಸಮರೂಪಿ ತ್ರಿಭುಜ ಕೊಟ್ಟಿರುವಂತಹ ತ್ರಿಭುಜದ ಒಳಭಾಗದಲ್ಲಿ ಬರುತ್ತೆ. ಒಂದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಅಂದರೆ ಛೇದ ಅಂಶಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಆಗ ನಾವು ರಚಿಸುವಂತಹ ತ್ರಿಭುಜ ಕೊಟ್ಟಿರುವ ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆ ರಚನೆಯ ಹಂತಗಳು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ನೀವೆಲ್ಲರೂ ಸಹ ಈ ಒಂದು ಲೆಕ್ಕವನ್ನು ಪ್ರಯತ್ನಿಸಿ ಈ ರಚನೆಯನ್ನು ಕಲ್ತ್ಕೊಳ್ಳಿ ವಿದ್ಯಾರ್ಥಿಗಳೇ.